ಪವರ್ ಜಾಗೃತಿಯನ್ನು ನಾವು ಈ ಹಂತದಲ್ಲಿ ನಡೆಸಲೇಬೇಕಾಗತ್ತೆ ಕಾರಣ ಕರ್ನಾಡಲ್ಲಿ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ನಾವು ಇದನ್ನು ಹಬ್ಬ ಅಂತ ಕರಿತೀವಿ ಯಾವ ಪೊಲಿಟಿಕಲ್ ಪಾರ್ಟಿಗಳು ಏನು ಬೇಕಾದರೂ ಮಾತಾಡ್ಕೊಳ್ಳಿ ಏನು ಬೇಕಾದರೂ ಅದೇನೋ ಪ್ಲ್ಯಾನ್ ಆಫ್ ಆ್ಯಕ್ಷನ್ನು ಮತ್ತೊಂದು ಮಗದೊಂದು ಪಿತೂರಿಗಳು ಅವ್ರದ್ದೇನೇನೋ ಮಾಡ್ಕೊಳ್ಳಿ ಬಟ್ ವಿ ವಿಲ್ ಕಾಲ್ ದಿಸ್ ಆ್ಯಸ್ ಎ ಹಬ್ಬ ಕಾರಣ ಅದಕ್ಕೆ ನಡೆಸಲಾಗಿರುವ ಪ್ರಕ್ರಿಯೆ ಫ್ಯಾಸಿನೇಟಿಂಗ್ಲಿ ಅಮೇಝಿಂಗ್ ಈಗ ಮಾತ್ರ ಅಲ್ಲ ಈಗ ಮಾತ್ರ ಅಲ್ಲ ಸ್ವಾತಂತ್ರ್ಯ ಬಂದ ನಂತರದಲ್ಲೂ ಅದಾದ ನಮ್ಮ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ ಏನೂ ಇಲ್ಲ ಅನ್ನುವ ಕ್ಷಣದಲ್ಲೂ ಕೂಡ ಈ ಹಬ್ಬವನ್ನು ಭಾಳ ಸ್ಯಾಂಕ್ಟಿಟಿ ಇಟ್ಕೊಂಡು ಅಷ್ಟೇ ಪ್ಯೂರೆಸ್ಟ್ ಫಾರ್ಮಲ್ಲಿ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಡೆಸ್ಕೊಂಡು ಬರ್ತಾಯಿದೆ ಸುಲಭ ಅಲ್ಲ ಬೇರೆ ಬೇರೆ ಹಂತಗಳಲ್ಲಿ ನಾವೆಲ್ಲ ನೋಡಿದ್ವಿ ಬ್ಯಾಲೆಟ್ ಬಾಕ್ಸ್ ನೋಡಿದ್ವಿ ಬೇರೆ ಬೇರೆ ನೋಡಿದ್ವಿ ಇನ್ಫ್ಯಾಕ್ಟ್ ಬ್ಯಾಲೆಟ್ ಬಾಕ್ಸ್ ಬಗ್ಗೆ ಕೂಡ ಪ್ರಶ್ನೆಗಳು ಬಂದಿದ್ದನ್ನು ನೋಡಿದ್ವಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಗಳು ಬಂದು ಒಂದು ಸ್ವಲ್ಪ ಕೆಲಸ ಸುಲಭ ಆಗಿದ್ದನ್ನು ನಾವು ನೋಡಿದ್ವಿ ಸ್ಟ್ರಾಂಗ್ ರೂಮ್ಗಳ ಬಗ್ಗೆ ನಾವು ಮಾತನಾಡಿದ್ವಿ ಮತ್ತು ಈ ಪೋಲಿಂಗ್ ಬೂತ್ ಆಫೀಸರ್ಸ್ ಆಗಿ ನಮ್ಮ ಟೀಚರ್ಗಳು ನಮ್ಮ ಬೇರೆ ಬೇರೆ ಅಧಿಕಾರಿ ವರ್ಗದವರು ಬೇರೆ ಬೇರೆ ಆಫೀಸರ್ಸ್ ರಿಟರ್ನಿಂಗ್ ಆಫೀಸರ್ಸ್ ಇದ್ದನ್ನ ನೋಡಿದ್ವಿ ಸೊ ಇಟ್ಸ್ ನಾಟ್ ಈಸಿ ಲೆಟ್ಸ್ ಟಾಕ್ ಲೆಟ್ಸ್ ಬಿಗಿನ್ ಕರುನಾಡಲ್ಲಿ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ನಿಮ್ಮ ಕ್ಷೇತ್ರದ ಅಭ್ಯರ್ಥಿಯನ್ನು ನೀವೇ ಆರಿಸಬೇಕು ಇನ್ನಾರು ಹಾರಿಸ್ತಾರೆ ನೀವು ಬಿಟ್ರೆ ನಿಮ್ಮ ಕೈಯಲ್ಲೇ ಆಯ್ಕೆ ಮಾಡೋ ಅವಕಾಶ ಸಾರ್ ಮೇಡಮ್ ನಂತರ ಬನ್ನಿ ಮೇಡಮ್ ಬನ್ನಿ ಸಾರ್ ಥರ ಇದು ಮತದಾನ ಸಂವಿಧಾನ ಕಲ್ಪಿಸಿರುವ ವಿಶೇಷ ಹಾಗೂ ಅಮೂಲ್ಯವಾದಂಥ ಹಕ್ಕು ವಿವೇಚನಾತ್ಮಕವಾಗಿ ಅರ್ಹರಿಗೆ ಮತ ಕೊಡಿ ಪ್ರಜಾಪ್ರಭುತ್ವವನ್ನು ತಾವು ಗಟ್ಟಿಗೊಳಿಸಿ ದಯಮಾಡಿ ಪವರ್ ಟಿವಿಯಲ್ಲಿ ಮತದಾನದ ಜಾಗೃತಿ ಮತದಾನ ಪ್ರಕ್ರಿಯೆ ಹೆಂಗಿರುತ್ತೆ ಏ ನಮಗೊತ್ತಿಲ್ವಾ ಓಟ್ ಹಾಕೋದು ಅಂತ ಕೇಳ್ಬಿಡಿ ಭಾಳ ಇರ್ತವೆ ವಿವಿ ಪ್ಯಾಟ್ ಅಂದರೆ ಏನು ಅಂಚೆ ಮತದಾನ ಅಂದರೆ ಏನು ಹಿರಿಯ ನಾಗರಿಕರ ಮತದಾನ ಪ್ರಕ್ರಿಯೆ ಹೇಗೆ ನಡೀತು ಚಾಲೆಂಜ್ ವೋಟಿಂಗ್ ಅಂದರೆ ಏನು ಅನಿವಾಸಿ ಭಾರತೀಯರು ಓಟ್ ಮಾಡ್ಬೋದಾ ಪವರ್ ಟಿವಿಯಲ್ಲಿ ಇದ್ರ ಬಗ್ಗೆ ನಾವು ಮಾತನಾಡೋಣ ನಾವು ಪತ್ರಕರ್ತರು ಹೆಂಗ್ ವೋಟ್ ಮಾಡೋದು ಬನ್ನಿ ಗಮನಿಸೋಣ ಒಂದೊಂದು ಪಾಯಿಂಟ್ಸ್ ಗಳನ್ನ ನಿಮ್ಮ ಮುಂದೆ ವಿ ವಿಲ್ ನೌ ಟಾಕ್ ಅಬೌಟ್ ಇಟ್ ಕ್ಯಾನ್ ವಿ ಪ್ಲೀಸ್ ಶುರ್ಮೋಣ ಸೊ ಲೆಟ್ಸ್ ಗೋಡ್ ದಿ ಪಾಯಿಂಟ್ಸ್ ನೌ ಪ್ಲೀಸ್ ವಿವಿ ಪ್ಯಾಟ್ನ ಬಗ್ಗೆ ಮಾತನಾಡ್ತಾ ಇದ್ದಾಗ ವಿವಿ ಪ್ಯಾಟ್ಗಳನ್ನು ಮತಯಂತ್ರಗಳಿಗೆ ಜೋಡಿಸಲಾಗಿರುತ್ತೆ ವಿವಿ ಪ್ಯಾಟ್ ಅಂತಂದರೆ ವೋಟರ್ ವೆರಿಫೈಯಬಲ್ ಪೇಪರ್ ಟ್ರೈಲ್ಸ್ ಅಂತ ಯಾರಿಗೆ ಮತ ಹಾಕಿದ್ದೇವೆ ಅಂತ ಚೀಟಿ ವಿವಿ ಪ್ಯಾಟ್ನಲ್ಲಿ ಕಾಣಿಸ್ಕೊಳ್ಳುತ್ತೆ ಹೆಂಗೆ ಬರತ್ತೆ ವಿವಿ ಪ್ಯಾಟ್ನ ಗ್ಲಾಸಿನಲ್ಲಿ ಈ ಚೀಟಿ ಏಳು ಸೆಕೆಂಡ್ನವರೆಗೂ ಮತದಾರರಿಗೆ ಕಾಣಿಸ್ಕೊಳ್ಳುತ್ತೆ ನಂತರ ಇದು ಬಾಕ್ಸ್ನ ಒಳಗೆ ಬೀಳುತ್ತೆ ನೀವು ಹೋಗ್ತೀರಿ ಈಗ ಹೋಗಿದ ತಕ್ಷಣ ಟೈ ಅಂತ ಒತ್ತೀರಿ ಗೊತ್ತೀರಿ ಅದು ನಿಮ್ಮ ಇಷ್ಟ ಯಾರಿಗಾದರೂ ಒತ್ಕಲಿ ಗೊತ್ತಾಯ್ತಾ ಇ ವಿ ಎಮ್ನಲ್ಲಿ ನೀವು ಮತದಾನ ಮಾಡ್ತೀರಿ ಹಿಂಗೆ ಕ್ಲೋಸ್ಡ್ ಬಾಕ್ಸ್ ಇರ್ತದೆ ಕ್ಲೋಸ್ಡ್ ಬಾಕ್ಸು ಕ್ಲೋಸ್ಡ್ ಬಾಕ್ಸ್ನಲ್ಲಿರುವ ಇರುವ ಸಂದರ್ಭದಲ್ಲಿ ನೀವು ಹೋಗ್ತೀರಿ ಸೀರಿಯಲ್ ನಂಬರ್ ಬರೆದಿರ್ತಾರೆ ನಿಮಗೆ ಸೀರಿಯಲ್ ನಂಬರ್ ಇರುತ್ತೆ ನಿಮಗೆ ಯಾರೊಬ್ಬರು ಅಭ್ಯರ್ಥಿ ಅಭ್ಯರ್ಥಿ ಹೆಸರು ಎ ಬಿ ಸಿ ಡಿ ಅವರ ಪಕ್ಷ ಎ ಬಿ ಸಿ ಡಿ ಅವರ ಗುರುತು ಏನೋ ಒಂದು ಗುರುತು ನೀವು ಅವ್ರಿಗೆ ಹಾಕ್ತೀರಿ ಅವ್ರಿಗೆ ಸೀರಿಯಲ್ ನಂಬರ್ ಇರ್ತದೆ ಎಷ್ಟೋ ಇರ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಎಷ್ಟೊಂದು ಇರ್ತದೆ ಪಕ್ಕದಲ್ಲಿರುವಂಥ ಬಟನ್ನ ಒತ್ತೀರಿ ಕುಯ್ಯಿ ಅಂತ ಶಬ್ದ ಬರುತ್ತೆ ನಿಮಗೆ ದೆನ್ ಆ ಮೆಷಿನ್ನಲ್ಲಿ ನಿಮಗೆ ಹೀಗೆ ಕಾಣಿಸ್ಕೊಳ್ಳತ್ತೆ ಓಕೆ ನೀವು ಅವ್ರಿಗೆ ಮತ ಹಾಕಿದ್ದೀರಿ ನೀವು ಅಲ್ಲಿ ನಿಂತು ನೋಡಬೇಕು ಅಂತ ಶಬ್ದ ಬಂತು ಅಂತ ಬಂದ್ಬಿಡೋದಲ್ಲ ಡೋಂಟ್ ಡೂ ದಟ್ ಪ್ಲೀಸ್ ಓಕೆ ಇ ವಿ ಎಮ್ನಲ್ಲಿ ಕೇವಲ ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ ಮಾತ್ರ ಇರುತ್ತೆ ವಿ ವಿ ಪ್ಯಾಟ್ ಮತ್ತು ಇ ವಿ ಎಮ್ನ ವ್ಯತ್ಯಾಸ ಬ್ಯಾಲೆಟ್ ಯೂನಿಟ್ ಅಂತಂದರೆ ಮತವನ್ನು ಚಲಾಯಿಸುವ ಯಂತ್ರ ಈಗ ಮತ ಚಲಾಯಿಸ್ತೀರಲ್ಲ ಅದು ಕಂಟ್ರೋಲ್ ಯೂನಿಟ್ ಅಂತಂದರೆ ಮತಗಳು ಹೋಗಿ ಸಂಗ್ರಹವಾಗುವ ಯಂತ್ರ ವಿ ವಿ ಪ್ಯಾಟ್ನಲ್ಲಿ ಇವುಗಳ ಜೊತೆಗೆ ವಿ ಪ್ಯಾಟ್ನ ಯಂತ್ರ ಅಂತ ಒಂದಿರುತ್ತೆ ಇದು ಬ್ಯಾಲೆಟ್ ಯೂನಿಟ್ನ ಪಕ್ಕದಲ್ಲೇ ಇರುತ್ತೆ ಮತ ಚಲಾಯಿಸಿದ ತಕ್ಷಣ ನಿಮ್ಮ ಮತ ಸರಿಯಾಗಿದೆಯಾ ನಾನು ಇವ್ರಿಗೆ ಗೊತ್ತಿದ್ದೀನಿ ಅವ್ರದ್ದೇ ಬಂದದ ನೋಡ್ಕೋಬೋದು ನೀವು ಗೊತ್ತಾಯ್ತಾ ಆಮೇಲೆ ಫೋಟೋನು ಇರ್ತದ್ರಿ ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರು ನಿಂತ್ಕೊಂಡಿದ್ದಾರೆ ಯಾವುದೋ ಒಂದು ಪಾರ್ಟಿಯಲ್ಲಿ ಯಾರೋ ಒಬ್ರು ನಿಂತ್ಕೊಂಡಿದ್ದಾರೆ ಆಯ್ತಾ ಯಾರ ಅಭ್ಯರ್ಥಿ ಗೊತ್ತಾಯ್ತಲ್ಲ ಅವ್ರು ನಿಂತ್ಕೊಂಡಿದ್ದಾರೆ ಸೊ ನೀವು ಓದ್ತೀರಿ ದಟ್ ಈಸ್ ಕಾಲ್ಡ್ ಆಸ್ ವೋಟರ್ ವೆರಿಫೈಯಬಲ್ ಪೇಪರ್ ಟ್ರೈಲ್ ವೋಟರ್ ವೆರಿಫೈಯಬಲ್ ಮತದಾರ ವೆರಿಫೈ ಮಾಡಬಹುದಾದ ಖಚಿತಪಡಿಸಿಕೊಳ್ಳಬಹುದಾದ ಖಾತ್ರಿಪಡಿಸಿಕೊಳ್ಳಬಹುದಾದ ಪೇಪರ್ ಕಾಗದದ ಟ್ರಯಲ್ ಅದಾದ ಮೇಲೆ ನನಗೊಂದಿಷ್ಟು ಪ್ರಶ್ನೆ ಇದೆ ವಿ ವಿ ಪ್ಯಾಟ್ನ ಬಗ್ಗೆ ನಾನು ಅರುಣ್ ಅವ್ರನ್ನ ಮಾತನಾಡಿಸ್ಬಿಡ್ತೀನಿ ನಮ್ಮ ಹಿರಿಯ ಪ್ರತಿನಿಧಿ ವಿಶೇಷ ಪ್ರತಿನಿಧಿ ಲಚ್ ಗೋ ಟು ಎಮ್ ನಾವು ಅರುಣ್ ಸರ್ ನನಗೊಂದು ಸುಮ್ಮನೆ ಒಂದು ಮಾತೇಳಿ ನೀವು ನೀವು ಇದುವರೆಗೂ ಎಷ್ಟು ಎಂ ಪಿ ಚುನಾವಣೆಗಳನ್ನು ನೋಡಿದ್ದೀರಿ ಎಷ್ಟು ಅಸೆಂಬ್ಲಿ ಚುನಾವಣೆಗಳನ್ನು ಬೈ ಎಲೆಕ್ಷನ್ನು ಸೇರಿ ನೋಡಿದಿರಿ ಒಂದು ಅಂದಾಜು ಹೇಳಿ ನನಗೆ ಹಾ ಚಂದ ನಿಜ ನಾನು ಮೀಡಿಯಾಗ್ ಬಂದ ಮೇಲೆ ಮತದಾರನಾಗಿ ಮಳೆ ಮೀಡಿಯಾಗೆ ಬಂದ ಮೇಲೆನೆ ಸುಮಾರೊಂದು ಒಟ್ಟು ಚುನಾವಣೆಗಳು ಎಂ ಪಿ ಚುನಾವಣೆ ಉಪಚುನಾವಣೆಗಳು ವಿಧಾನಸಭಾ ಚುನಾವಣೆ ಬಿ ಬಿ ಎಂ ಪಿ ಚುನಾವಣೆ ನೋಡೋ ಒಂದು ಹದಿನೈದು ಇಪ್ಪತ್ತು ನೋಡಿರ್ಬೋದು ಹದಿನೈದು ಇಪ್ಪತ್ತು ನೋಡಿರ್ಬೋದು ನಾನು ನಿಖರವಾಗಿ ಹೇಳಬೇಕು ಅಂದ್ರೆ ತೊಂಬತ್ತಾರು ತೊಂಬತ್ತಾರಿಂದ ಶುರು ಆಯಿತು ತೊಂಬತ್ತಾರಿಂದ ಆವಾಗ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಒಟ್ಟಿಗೆ ಅದಾದ ನಂತರ ಬಿಬಿಎಂಪಿ ಚುನಾವಣೆ ಬಂತು ಸರಿ ಹೀಗೆ ನಿರಂತರವಾಗಿ ನೋಡ್ಕೊಂಡು ಬರ್ತಲೇ ಇದ್ದೀನಿ ಆಲ್ಮೋಸ್ಟ್ ವರ್ಷಕ್ಕೊಂದು ಯಾವುದೋ ಒಂದು ಚುನಾವಣೆ ಅಂತ ಇದ್ದೇ ಇರುತ್ತೆ ಪತ್ರಕರ್ತನಾಗ್ ನೋಡೋದು ಬೇರೆ ಮತದಾರನಾಗ್ ನೋಡೋದು ಬೇರೆ ಒಟ್ಟಾರಿಯಾಗಿ ಚುನಾವಣೆ ಅನ್ನೋದು ಒಂಥರ ನಮ್ಮ ರೋಟೀನ್ ವೃತ್ತಿಯ ಒಂದು ಭಾಗವಾಗೇ ಬಿಟ್ಟಿದೆಯೋ ಅನ್ನೋ ಪರಿಸ್ಥಿತಿ ಇದೆ ವಾಟ್ ವಾಟ್ ಇಟ್ ಟೇಕ್ಸ್ ಬ್ಯಾಕ್ ಟು ಅಂತ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಈಗ ನಾನು ಮಾತಾಡ್ತಾ ಇದ್ದೆ ಮಳೆ ಬಂದು ಸಡನ್ನಾಗಿ ಸಡನ್ಬಿಡುತ್ತೆ ಅದು ಮಳೆ ಅಂತ ಆರು ಗಂಟೆಗೆ ನಿಂತು ಮಳೆ ನಿಂತು ಮಳೆ ಬಂತ ಅನ್ನೋ ಥರದಲ್ಲಿ ಬಟ್ ಹನಿ ಕೂಡ ಕಾಣಿಸ್ತಾ ಇಲ್ಲ ಒಂದು ಸ್ವಲ್ಪ ಹಾಗಾಗಿ ಫೀಲ್ ಲೈಕ್ ನಿಮ್ಗೆ ಟು ಅಂತ ಅಲ್ಲ ನೀವು ಹೇಳಿದ ನಿಜ ಆದರೆ ಮಳೆ ನಿಂತರೂ ಮರದ ಹನಿ ನಿಲ್ಲಲ್ವಂತೆ ಅದೇ ಈಗೇನೋ ಆರು ಗಂಟೆಗೆ ಬಹಿರಂಗ ಪ್ರಚಾರ ಅಂತ್ಯ ಆಗಿದೆ ಮೈಕ್ ಇಡ್ಕೊಂಡು ಅಬ್ಬರದ ಪ್ರಚಾರ ಮಾಡೋದು ಬೈಕ್ ರ್ಯಾಲಿ ಮಾಡೋದು ಅವೆಲ್ಲ ಇಲ್ಲದೇ ಇರಬಹುದು ಚಂದನ್ ಆಕ್ಚುಯಲ್ ಕೆಲಸ ಶುರುವಾಗದೆ ಈಗ ಅಭ್ಯರ್ಥಿಗಳದು ನಾವು ತಿಳ್ಕೊಡೋದು ಮೇಲ್ನೋಟಕ್ಕೆ ಕಾಣೋದಿಲ್ಲ ಹೌದೌದು ಮೇಲ್ನೋಟಕ್ಕೆ ಪಾಪ ಅವ್ರು ಯಾರು ವೆಹಿಕಲ್ಗಳಲ್ಲಿ ಹೋಗಲ್ಲ ಗಲಾಟೆ ಮಾಡಲ್ಲ ಅಬ್ಬರದ ಪ್ರಚಾರ ಇಲ್ಲ ಆದರೆ ಈ ಕ್ಷಣದಿಂದಲೇ ಶುರುವಾಗಿರುತ್ತೆ ಹೌದೌದು ಚುನಾವಣಾ ಆಯೋಗ ಏನೋ ಆರು ಗಂಟೆಗೆ ನಿಲ್ಲಿಸುತ್ತೆ ಅದಾದ್ಮೇಲೆ ಮತದಾರರಲ್ಲದವರು ಹಾಗೂ ಅಭ್ಯರ್ಥಿ ಅಲ್ಲದವರು ಕ್ಷೇತ್ರದಲ್ಲಿ ಇರೋ ಹಾಗಿಲ್ಲ ಅವ್ರನ್ನೆಲ್ಲರನ್ನೂ ಆಚೆ ಹಾಕತ್ತೆ ಯಾಕಂದ್ರೆ ಈಗ ಎಲೆಕ್ಷನ್ ಕ್ಯಾಂಪೇನ್ ಮಾಡೋದಕ್ಕೆ ಒಬ್ಬೊಬ್ಬರ ಜೊತೆನೂ ಸೆಂಟ್ರಲ್ಲಿಂದ ಸ್ಟೇಟಿಂದ ಅಲ್ಲಿಂದ ಇಲ್ಲಿಂದ ನೂರಾರು ಜನ ಬಂದಿರ್ತಾರಲ್ಲ ಆದರೆ ಅವ್ರು ಯಾರಿಗೂ ಈಗ ಉಳ್ಕೊಳ್ಳೋಕೆ ಅವಕಾಶ ಇಲ್ಲ ಎಲ್ಲರೂ ಚುನಾವಣಾ ಆಯೋಗದವರು ಪೊಲೀಸ್ದವ್ರನ್ನ ಜೊತೆ ಕರೋಡ ಒಂದೊಂದು ಒಬ್ಬೊಬ್ರು ಎಲ್ಲ ಲಾಡ್ಜ್ಗಳಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಉಳ್ಕೊಂಡಿದ್ದಾರೆ ಹುಡ್ಕಿ ಹುಡ್ಕಿ ಆಚೆ ಕಳಿಸ್ತಾರೆ ಅವ್ರು ಯಾರ್ಯಾರ ವಿ ಐ ಪಿ ಆಗಿರ್ಲಿ ವಿ ಐ ಪಿ ಆಗಿರ್ಲಿ ಯಾರಾಗಿದ್ರು ಅಷ್ಟೇ ಎಲ್ಲರೂ ಆಚೆ ಹೋಗಲೇಬೇಕು ಇಟ್ಸ್ ಎ ಮಸ್ಟ್ ಹಾಗಾಗಿ ಬಹುತೇಕ ವಿ ವಿ ಐ ಪಿಗಳೆಲ್ಲ ಹೊರಟೋದಲ್ಲ ಇವತ್ತು ಮಧ್ಯಾಹ್ನದವರೆಗೂ ಎಲ್ಲರೂ ಕೂಡ ಪ್ರಚಾರ ಮಾಡಿದ್ರು ಎಲ್ಲರೂ ಹೊರಟು ಹೋಗಿದ್ದಾರೆ ಯಾರು ಇಲ್ಲ ಚುನಾವಣಾ ಆಯೋಗ ಕೂಡ ಆ ಕೆಲಸ ಮಾಡ್ತಾ ಇದೆ ಆದರೂ ಕೂಡ ಮತದಾರರಲ್ಲದವರು ಇಲ್ಲದಿದ್ರೂ ಕೂಡ ಅದೇ ಕ್ಷೇತ್ರದ ಕಾರ್ಯಕರ್ತರ ಇಟ್ಕೊಂಡು ಈಗ ಆಕ್ಚುಯಲ್ ಕೆಲಸ ಶುರು ಮಾಡ್ತಾರೆ ಇದು ವಾಸ್ತವ ನಾನು ಹೇಳ್ತಾ ಇರುವಂತಹ ಮೇಲ್ನೋಟಕ್ಕೆ ಏನೋ ತಾಂತ್ರಿಕವಾಗಿ ಎಲ್ಲ ಹೇಳ್ಬೋದು ಕಾನೂನು ಬದ್ಧವಾಗಿ ಹೇಳ್ಬೋದು ಕಾನೂನನ್ನ ಮೀರಿದ್ದು ಕಾನೂನು ಏನು ಹೇಳ್ತಾರಲ್ಲ ಚಾಪೆ ಕೆಳ ನುಗ್ಗಿದ್ರೆ ರಂಗೋಲಿ ಕೆಳ ನುಗ್ಗಿಸ ಅಭ್ಯರ್ಥಿಗಳು ಅವರ ಕಡೆಯವರು ಬೆಂಬಲಿಗರು ಬೇಕಾ ಚೆನ್ನಾಗಿದ್ದಾರೆ ಈಗ ಆಕ್ಚುಯಲ್ ಪ್ರಚಾರ ಶುರುವಾಗುತ್ತೆ ನನಗೆ ಇದು ಬಹಳ ಸಂದರ್ಭದಲ್ಲಿ ನನಗೆ ಇದು ಬಿಗೆಸ್ಟ್ ಐರನಿ ಅಂತ ಅನ್ಸುತ್ತೆ ನಾನು ಬಹಳ ಸಲ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ ಕೂಡ ನಾವು ಮಾತಾಡ್ತೀವಲ್ಲ ಸರ್ ಪ್ರಜಾಪ್ರಭುತ್ವದ ಹಬ್ಬ ಅಂತ ಇಟ್ ಇಸ್ ಅಫ್ಕೋರ್ಸ್ ಹಬ್ಬ ನೋಡಿ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಮತದಾರರು ಮತ್ತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಷ್ಟು ಪ್ರಯತ್ನ ಪಡುತ್ತೆ ಸರ್ ಎಲ್ಲಲ್ಲಿಂದ ತುಕುಡಿಗಳು ಕರೆಸಿರೋದು ಸರ್ ಎಲ್ಲಲ್ಲಿಂದ ಪ್ಲಾನ್ ಆಫ್ ಆಕ್ಷನ್ ಇನ್ ಕಡಿಮೆನಾ ಸಾರ್ ಒಂದು ಐದು ಕೋಟಿಕ್ಕಿಂತ ಹೆಚ್ಚು ಮತದಾರ ಪ್ರಭುಗಳಿಂದ ಮತ ಹಾಕಿಸ್ಕೊಳ್ಳೋದು ಸಿಂಗಲ್ ಫೇಸ್ ಅಲ್ಲಿ ಅಂತಂದ್ರೆ ಸುಲಭ ದಾಟನಾ ಸಾರ್ ಅದು ಅಲ್ಲ ಖಂಡಿತ ಒಂದು ಕಾಲ ಇತ್ತು ಚಂದನ್ ಇದೇ ಮತದಾನದ ದಿನ ಬಂತು ಅಂತಂದ್ರೆ ಮತದಾರ ಮತಗಟ್ಟೆಗೆ ಹೋಗ್ಲು ಅಂತ ಯೋಚನೆ ಮಾಡೋ ಪರಿಸ್ಥಿತಿನೂ ಇತ್ತು ಖಂಡಿತ ಇತ್ತು ಹೌದು ಯಾಕಂದ್ರೆ ರಿಗ್ಗಿಂಗ್ ಮಾಡೋದು ಬೂತ್ಗಳು ನುಗ್ಗೋದು ಇನ್ ಬಿಹಾರದೆಲ್ಲ ಬಿಡಿ ನಾವು ಯೋಚನೆ ಮಾಡೋ ಅಗತ್ಯನೇ ಇಲ್ಲ ಕರ್ನಾಟಕದಲ್ಲೂ ಅಂತ ಘಟನೆಗಳಾಗಿವೆ ಆದ್ರೂ ಎಸ್ ಚುನಾವಣಾ ಆಯೋಗ ಹಂತ 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 ಹಂತಕ್ಕೂ ಮಾಡಿಫಿಕೇಶನ್ ಬಂದಿದ್ದಾರೆ ಭದ್ರತೆ ಕೂಡ ಹೆಚ್ಚು ಮಾಡ್ಕೊಂಡ್ ಬಂದಿದಾರೆ ನಿಜ ಈ ಈ ಹಂತದಲ್ಲಿ ನಾವು ಆ ಟಿ ಎನ್ ಶೇಷನ್ ಪುಣ್ಯಾತ್ಮನ ಜ್ಞಾಪಿಸ್ಕೋಬೇಕು ಚಂದನ್ ಗ್ರೇಟ್ ಗ್ರೇಟ್ ಈಗಿರ್ಬೋದು ಏನೋ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಬಗ್ಗೆ ಸಾವಿರ ಮಾತಾಡ್ತಾರೆ ಮತ್ತೊಂದ್ ಮಾಡ್ತಾರೆ ಆದ್ರೂ ಕೂಡ ಈ ಮಾಡರ್ನೈಸೇಷನ್ ತಂದ್ರಲ್ಲ ಒಂದು ಕಂಟ್ರೋಲ್ ತಂದ್ರಲ್ಲ ಎಲೆಕ್ಷನ್ ಪ್ರೋಸೆಸ್ ಅಲ್ಲಿ ನಿಜವಾಗ್ಲೂ ಟಿ ಎನ್ ಶೇಷನ್ ನಾವು ಜ್ಞಾಪಿಸ್ಕೊಳ್ಬೇಕು ಈ ಬಹಿರಂಗ ಪ್ರಚಾರ ಅವಧಿ ಅಂತ್ಯ ಆಯಿತು ನಂತರ ಏನೇನ್ ಮಾಡಬೇಕು ಈವನ್ ಬಹಿರಂಗ ಪ್ರಚಾರದ ಅವಧಿಯಲ್ಲೂ ಕೂಡ ಹತ್ತು ಗಂಟೆಗೆ ಬಹಿರಂಗ ಪ್ರಚಾರ ನಿಲ್ಲಿಸಬೇಕು ಬೆಳಗ್ಗೆ ಆರು ಗಂಟೆ ನಂತರನೇ ಶುರು ಮಾಡಬೇಕು ಲೌಡ್ ಸ್ಪೀಕರ್ ಹಾಕ್ಬೇಕಾದ್ರೆ ಪರ್ಮಿಷನ್ ತಗೋಬೇಕು ಕ್ಯಾಂಪೇನ್ ಮಾಡ್ಬೇಕಾದ್ರು ವಾಲ್ ವಾಲ್ಪೋಸ್ಟ್ಗಳು ಅಂಟಿಸೋಂಗಿಲ್ಲ ಇವ್ರು ಕೊಡುವಂತ ಪ್ರತಿಯೊಂದು ಕೈಲಿ ಹಿಡ್ಕೊಡುವಂತಹ ಪ್ರತಿಯೊಂದು ಬಾವುಟಕ್ಕೂ ಪರ್ಮಿಷನ್ ತಗೋಬೇಕು ಪ್ರತಿಯೊಂದು ವೆಹಿಕಲ್ ಯೂಸ್ ಮಾಡುವಂತ ವೆಹಿಕಲ್ಗೂ ಪರ್ಮಿಷನ್ ತಗೋಬೇಕು ಈ ಎಲ್ಲಾ ರೂಲ್ಸ್ಗಳನ್ನ ಜಾರಿಗೆ ತಂದವರು ಜೊತೆಗೆ ಪ್ರತಿಯೊಬ್ಬ ಅಭ್ಯರ್ಥಿ ಖರ್ಚು ಮಾಡಬೇಕಾದಂತ ಅಕೌಂಟ್ನ ಲಿಮಿಟ್ ನಿಗದಿ ಮಾಡಿದ್ದು ಎಲ್ಲವೂ ಕೂಡ ಟಿ ಎನ್ ಶೇಷನ್ ಅವರು ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದರಲ್ಲ ಅವಾಗಿಂದ ಎಸ್ ಕಾಲಕಾಲಕ್ಕೆ ಬಂದಂಥ ಚುನಾವಣಾ ಆಯುಕ್ತರುಗಳು ಕೂಡ ಅದರಲ್ಲಿ ಡೆವಲಪ್ಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ ಥ್ಯಾಂಕ್ಸ್ ಟು ದಮ್ ರೈಟ್ ಸರ್ ವಿಷಕ್ ಬರೋಣ ನೇರ ನೇರವಾಗಿ ಕೆಲವೊಂದಿಷ್ಟು ಮಾತುಗಳು ನನಗೂ ಗೊತ್ತಿಲ್ಲ ಒಂಚೂರು ತಾವು ಹೇಳಿ ಸರ್ ಈಗ ವಿ ವಿ ಪ್ಯಾಟು ಇ ವಿ ಎಮ್ಮು ಇದೆಲ್ಲ ಇರ್ತದೆ ಸರ್ ಈಗ ಒಂದಿಷ್ಟು ಚೀಟಿ ಬಂದಿರ್ತದೆ ನಮ್ದು ಇದು ಬೂತ್ ಅಂತ ಇರ್ತದೆ ಯಾವ್ದೋ ಒಂದು ಸರ್ಕಾರಿ ಶಾಲೆ ನಮ್ಮ ನತ್ರ ಇರೋ ಸರ್ಕಾರಿ ಶಾಲೆ ಹೋಗ್ಬೇಕು ನಿಮ್ದು ಬೂತ್ ನಂಬರ್ ಇದು ಅಂತ ಇರ್ತದೆ ಹೆಂಗ್ ಸರ್ ಬೇಸಿಕ್ ಪ್ರಶ್ನೆ ಸರ್ ನೀವು ನಗಬೇಡಿ ಯಾಕಪ್ಪ ಹೆಂಗ್ ಕೇಳ್ತಾ ವಿಷಯ ಬೇಸಿಕ್ ಪ್ರಶ್ನೆ ಕೇಳ್ಬಿಡ್ತೀನಿ ವೋಟ್ ಹೆಂಗ್ ಹಾಕೋದು ಸರ್ ನಾವು ವೋಟ್ ಹೆಂಗ್ ಹಾಕೋದು ಅನ್ನೋದಕ್ಕಿಂತ ಮೊದಲು ವೋಟ್ ಹಾಕೋದಕ್ಕೆ ಹೋಗೋದು ಹೇಗೆ ಅಂತ ನೋಡ್ಕೋಬೇಕು ಸರಿ ಸರ್ ಮೊದಲನೇದಾಗಿ ನಾನೊಬ್ಬ ಮತದಾರ ಓಕೆ ನನ್ನ ವೋಟ್ ಎಲ್ಲಿದೆ ಅಂತ ತಿಳ್ಕೋಬೇಕು ಸರಿ ಮೊದಲು ಮಾಡೋ ಕೆಲಸ ಏನು ಈಗಂತೂ ಆಪ್ಗಳು ಬಂದಿವೆ ಎಲೆಕ್ಷನ್ ಆಪ್ ಇದೆ ರೆಡಿಮೇಡ್ ಆಪ್ ನಾವು ಮೊಬೈಲ್ ಅಲ್ಲೇ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಹತ್ರ ಐ ಐಡಿ ಕಾರ್ಡ್ ಇದೆ ಅಲ್ವಾ ಎಪಿಕ್ ಎಪಿಕ್ ಐಡಿ ಕಾರ್ಡ್ ಎಪಿಕ್ ಕಾರ್ಡ್ ಅದಕ್ಕೆ ನಾವು ಎಂಟ್ರಿ ಕೊಟ್ರೆ ಡಿಟೈಲ್ ಓಪನ್ ಆಗುತ್ತೆ ನಮ್ಮ ಮತಗಟ್ಟೆ ಯಾವುದು ಆ ಮತಗಟ್ಟೆಯಲ್ಲೂ ಬೂತ್ ನಂಬರ್ ಯಾವ್ದು ಯಾವ ಸ್ಕೂಲ್ ಅಲ್ಲಿ ಮತಗಟ್ಟೆ ಇದೆ ನಮ್ಮ ಮನೆಯಿಂದ ಎಷ್ಟು ದೂರ ಆಗುತ್ತೆ ಅದು ಅಷ್ಟು ಡೀಟೇಲ್ಸ್ ಅದರಲ್ಲಿ ಬರುತ್ತೆ ಸೊ ಮೊದಲು ನಾವು ಟು ಎನ್ಶೋರ್ ನಮ್ದು ವೋಟ್ ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಯಾಕಂದ್ರೆ ಪ್ರತಿ ಸರಿ ಕಾಲಕಾಲಕ್ಕೆ ಚುನಾವಣಾ ಆಯೋಗ ಮತದಾರ ಪಟ್ಟಿನ ರಿವೈಸ್ ಮಾಡ್ತಾ ಹೋಗ್ತಾ ಪರಿಷ್ಕರಣೆ ಮಾಡುತ್ತೆ ಕೆಲವು ಸಂದರ್ಭಗಳಲ್ಲಿ ಅಚಾನ ಅಚಾತುರ್ಯದಿಂದಲೋ ಮತ್ಯಾವುದೋ ಯಾವ್ದೋ ಕಾರಣಕ್ಕೋ ಡಿಲೀಟ್ಗಳು ಆಗಿರುತ್ತವೆ ಅಥವಾ ಬೇರೆಲ್ಲೋ ಶಿಫ್ಟ್ ಆಗಿ ಹೋಗಿರುತ್ತೆ ಯಾವ ಅದು ಕೆಲ ತಾಂತ್ರಿಕ ಕಾರಣಗಳಿಂದ ಆಗಿರಬಹುದು ಅಥವಾ ನಾವೇ ಅರ್ಜಿ ಕೊಟ್ಟಿರಬಹುದು ಬೇರೆ ಬೇರೆ ಕಾರಣಗಳಿಗೆ ಓಕೆ ಸೊ ಹಾಗಾಗಿ ಇವತ್ತು ಸಮಯ ಇದೆ ಇನ್ನ ನಲವತ್ತೆಂಟು ಗಂಟೆ ಸಮಯ ಇದೆ ದಯಮಾಡಿ ಇವತ್ತು ಮತದಾರರು ಮೊದಲನೇದಾಗಿ ವೋಟರ್ ಲಿಸ್ಟಲ್ಲಿ ಅಲ್ಲಿ ನಿಮ್ಮ ಹೆಸರು ಇದೆಯಾ ಕನ್ಫರ್ಮ್ ಮಾಡ್ಕೊಳ್ಳಿ ನನ್ನ ಹತ್ರ ಇಲ್ಲಪ್ಪ ವೋಟರ್ ಐಡಿ ಕಳೆದ ಏನ್ ಮಾಡ್ಬೇಕು ಅದಕ್ಕೆ ಪ್ರಶ್ನೆ ಬರುತ್ತೆ ಅಂತ ಸಂದರ್ಭದಲ್ಲಿ ನಿಮಗೆ ಚಿಂತೆ ಮಾಡೋ ಅಗತ್ಯ ಇಲ್ಲ ವೋಟ್ ಐ ಡಿ ಇಲ್ಲದೆ ಏನಂತೆ ನೋಡಿ ಇವತ್ತಿನ ದಿವಸದಿಂದಲೇ ಇವತ್ತು ರಾತ್ರಿಯಿಂದಲೇ ಅಧಿಕೃತವಾಗಿ ಚುನಾವಣಾ ಆಯೋಗದ ಅಧಿಕಾರಿಗಳು ನಿಮ್ಮ ಮನೆ ಹತ್ರ ಬರ್ತಾ ಇರ್ತಾರೆ ಖಂಡಿತ ಬರ್ತಾರೆ ಪ್ರತಿ ಕ್ಷೇತ್ರದಲ್ಲೂ ಬರ್ತಾರೆ ಪಾರ್ಟಿಯವರು ಬರ್ತಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅವ್ರ ಹತ್ರನೇ ರೆಡಿಮೇಡ್ ಮತದಾರರ ಪಟ್ಟಿ ಇರುತ್ತೆ ಅವ್ರು ಬಂದು ನಿಮ್ಗೆ ಸ್ಲಿಪ್ ಬಾರ್ ಕೊಡ್ತಾರೆ ಇಂತದು ಇಂತ ಮತಗಟ್ಟೆ ನಿಮ್ದು ನಿಮ್ ನಂಬರ್ ಇಂತದು ಸ್ಲಿಪ್ ಕೊಡ್ತಾರೆ ಪಾರ್ಟಿಗಳವರು ಕೊಡ್ತಾರೆ ಇಲ್ಲ ಅಂತ ಹೇಳಲ್ಲ ಅದು ತಪ್ಪು ಯಾಕಂದ್ರೆ ಆ ಪಾರ್ಟಿಗಳವರು ಆ ಸ್ಲಿಪ್ ಜೊತೆಗೆ ಅವರ ಪಾರ್ಟಿ ಹಾಕೊಂಡಿರ್ತಾರೆ ಹಾಗಾಗಿ ಅದನ್ನ ನಾವು ಅಧಿಕೃತವಾಗಿ ಬಳಸುವ ಹಾಗಿಲ್ಲ ಚುನಾವಣಾ ಆಯೋಗ ಕೊಟ್ಟಿರುವಂತ ಸ್ಲಿಪ್ಪು ನಿಮಗೆ ಗೊತ್ತಾಗುತ್ತೆ ನಮ್ಮ ಮನೆಯ ಮನೆಯಿಂದ ಅದು ಕೂಡ ರೂಲ್ಸ್ ಇದೆ ಚಂದನ್ ಮತದಾರ ವಾಸಿಸುವಂತ ಆ ಒಂದು ಪ್ರಿಮಿಸಿಸ್ ಏನಿದೆ ಅಲ್ಲಿಂದ ಸುಮಾರು ಒಂದು ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಮತಗಟ್ಟೆ ಒಂದು ಕಿಲೋಮೀಟರ್ ಅಲ್ಲ ಒಂದ್ ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಮತಗಟ್ಟೆ ಇರಬೇಕು ಅದೇ ರೀತಿ ಚುನಾವಣಾ ಆಯೋಗದವ್ರು ವ್ಯವಸ್ಥೆ ಮಾಡಿರ್ತಾರೆ ನಮ್ಮ ಮನೆಯಿಂದ ಒಂದು ಇನ್ನೂರು ಮೀಟರ್ ದೂರದಲ್ಲೋ ಐನೂರು ಮೀಟರ್ ದೂರದಲ್ಲೋ ಅಬ್ಬಬ್ಬಾ ಅಂದ್ರೆ ಎಂಟುನೂರು ಮೀಟರ್ ಸ್ಕೂಲ್ನ ಅರೇಂಜ್ ಮಾಡಿರ್ತಾರೆ ಅದನ್ನ ನಾವು ನೋಡ್ಕೋಬೇಕು ಎರಡನೇ ನಮ್ದು ವೋಟರ್ ಐಡಿ ಲಿಸ್ಟಲ್ಲಿ ಇದೆಯಾ ಈಗಂತೂ ಫೋಟೋ ಐಡೆಂಟಿಟಿ ಫೋಟೋ ವೋಟರ್ ಲಿಸ್ಟ್ ಬಂದಿರೋದು ನಮ್ಮ ಐ ಡಿ ಕಾರ್ಡ್ ಅಲ್ಲಿ ಏನ್ ಫೋಟೋ ಇರುತ್ತೋ ವೋಟರ್ ಲಿಸ್ಟಲ್ಲೂ ವಿತ್ ಫೋಟೋ ಬಂದಿರುತ್ತೆ ಅದನ್ನ ನಾವು ಇನ್ಶೂರ್ ಮಾಡ್ಕೋಬೇಕು ಅಕಸ್ಮಾತ್ ಅಪ್ಪ ನನಗೆ ಬೂತ್ ಯಾವುದು ಗೊತ್ತಿದೆ ಹೊಟ್ಟೋಗ್ತೀನಿ ಹೊಟ್ಟೋದಾಗ ಬೂತಲ್ಲೂ ಕೂಡ ಮತಗಟ್ಟೆಯ ಹೊರಗೆ ಹೇಗೆ ಬೇರೆ ಬೇರೆ ಪಾರ್ಟಿಗಳ ಏಜೆಂಟ್ಗಳು ಕೂತಿರ್ತಾರಲ್ಲ ಅದೇ ತರ ಟೇಬಲ್ ಹಾಕೊಂಡು ಹೆಲ್ಪ್ ಡೆಸ್ಕ್ ಚುನಾವಣಾ ಆಯೋಗದ ಹೆಲ್ಪ್ ಡೆಸ್ಕ್ ನ ಅಲ್ಲೇ ಇರ್ತಾರೆ ಪ್ಲೀಸ್ ಅವ್ರ ಹತ್ರ ಹೋಗಿ ಅಫಿಷಿಯಲ್ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದ್ರನ್ನ ಇಟ್ಕೊಂಡು ಒಂದು ಚೀಟಿ ಹಾಕಿಸ್ಕೊಳ್ಳಿ ಹಾಕೊಡ್ತಾರೆ ಇದು ಮೊದಲು ನಾವು ಮತ ಮತದಾರರಾಗಿ ಮಾಡಬೇಕಾಗಿರುವಂತ ಕರ್ತವ್ಯ ಇನ್ನು ಎರಡನೇದೇನು ನನಗೆ ಸ್ವಲ್ಪ ಮತಗಟ್ಟೆಗೆ ಹೋಗೋದಕ್ಕೆ ಕಷ್ಟ ಆಗತ್ತೆ ಹೋಗಕ್ಕೆ ಆಗಲ್ಲ ನಾನು ಅಂಗವಿಕಲ ಆಗಿದ್ದೀನಿ ಮತ್ತೊಂದೇನೋ ಆಗಿದ್ದೀನಿ ಅನಾರೋಗ್ಯ ಪೀಡಿತ ಆಗಿರ್ತೀನಿ ಇಟ್ಕೊಳೋಣ ಅಂತ ಸಂದರ್ಭದಲ್ಲಿ ಚುನಾವಣಾ ಆಯೋಗಕ್ಕೆ ಆ್ಯಪ್ ಮೂಲಕನೇ ನಮ್ಗೆ ರಿಜಿಸ್ಟರ್ ಮಾಡ್ಕೊಳಕ್ಕೆ ಅವಕಾಶ ಇದೆ ನನಗೆ ಸಹಾಯ ಮಾಡಿ ಮತಗಟ್ಟೆಗೆ ಬರೋದಕ್ಕೆ ಅಂತೇಳಿ ಅವರು ನಾವು ರಿಜಿಸ್ಟರ್ ಮಾಡ್ಕೊಂಡ್ರೆ ಚುನಾವಣಾ ಆಯೋಗದಿಂದಲೇ ವೆಹಿಕಲ್ ಕಳಿಸ್ತಾರೆ ಹೌದಾ ಹೌದು ಆ ವ್ಯವಸ್ಥೆ ಕಳೆದ ಏನು ಐದು ವರ್ಷಗಳಿಂದ ಹಿಂದಿನ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲೂ ಇತ್ತು ಈಗಲೂ ಇದೆ ಬಟ್ ಹೆಚ್ಚಿನ ಮತದಾರರು ಅದನ್ನ ಬಳಸ್ಕೊಳ್ಳೋದಿಲ್ಲ ಬೇರೆ ವಿಷಯ ಆಮೇಲೆ ಮತಗಟ್ಟೆಯಲ್ಲೂ ಅಷ್ಟೇ ಅಂಗವಿಕಲರಿಗೆ ಹೋಗೋದಕ್ಕೆ ಏನು ಗಾಲಿ ಕುರ್ಚಿ ವ್ಯವಸ್ಥೆ ಇರುತ್ತೆ ರಾಂಪಿನ ವ್ಯವಸ್ಥೆನೂ ಇರುತ್ತೆ ಮಹಿಳಾ ಮತದಾರರಿಗೆ ಪ್ರತ್ಯೇಕವಾದಂತ ಪಿಂಕ್ ಮತಗಟ್ಟೆ ಆ ವ್ಯವಸ್ಥೆ ಕೂಡ ಇದೆ ಸೊ ನಿಮ್ಗೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳು ಅಲ್ಲಿರುತ್ತೆ ನೆಕ್ಸ್ಟ್ ವಿವಿ ಪ್ಯಾಟ್ ವಿಷಯಕ್ಕೆ ಬರೋಣ ಈಗ ನನ್ನ ಹತ್ರ ವೋಟರ್ ಐಡಿ ಕಾರ್ಡ್ ಇಲ್ಲಪ್ಪ ನನ್ನ ಹತ್ರ ಆಯ್ತಾ ವೋಟರ್ ಐ ಡಿ ಕಾರ್ಡ್ ಇಲ್ಲ ನಂದು ಲಿಸ್ಟ್ ಸಿಕ್ತು ನಂದು ನಂಬರ್ ಸಿಕ್ತು ಬೂತ್ ನಂಬರ್ ಸಿಕ್ತು ಯಾವ ಸ್ಕೂಲ್ಗೆ ಹೋಗ್ಬೇಕು ಎಲ್ಲ ಸಿಕ್ತು ವೋಟರ್ ಐ ಡಿ ಬಿಟ್ಟು ಯಾವ್ಯಾವ ಡಾಕ್ಯುಮೆಂಟ್ ತಗೊಂಡು ಹೋಗ್ಬಹುದು ಅಲ್ಲೂ ಕೂಡ ಅವಕಾಶ ಇದೆ ನನ್ನ ಹತ್ರ ವೋಟರ್ ಐ ಡಿನ ಕಳ್ಕೊಂಡಿದ್ರು ಚಿಂತೆ ಮಾಡೋ ಅಗತ್ಯ ಇಲ್ಲ ಚುನಾವಣಾ ಆಯೋಗವೇ ನಿಗದಿಪಡಿಸಿರುವಂತ ಹನ್ನೆರಡು ಡಾಕ್ಯುಮೆಂಟ್ಗಳು ಅದರಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಆಗಬಹುದು ಪಾಸ್ಪೋರ್ಟ್ ಆಗಬಹುದು ಅಥವಾ ನಮ್ಮ ಮನೆ ನಾವು ಬ್ಯಾಂಕ್ ಪಾಸ್ಬುಕ್ ಹೇಳ್ತೀವಲ್ಲ ರಾಷ್ಟ್ರೀಕೃತ ಬ್ಯಾಂಕಿನ ಪಾಸ್ಬುಕ್ ಫೋಟೋ ಐಡೆಂಟಿಟಿ ಇರುವಂತದ್ದು ಸರಿ ಸರಿ ರಾಷ್ಟ್ರೀಕೃತ ಬ್ಯಾಂಕಿನ ಪಾಸ್ಬುಕ್ ಇಲ್ಲ ಹಳ್ಳಿ ಪ್ರದೇಶ ಆಗಿರುತ್ತೆ ಅವರ ಪಹಣಿ ಇರುತ್ತಲ್ಲ ಪಹಣಿ ಕಾಪಿ ತಗೊಂಡು ಹೋಗ್ಬೋದು ಹ್ಮ್ ಅಥವಾ ಅವ್ರ ಮನೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿರುವಂತ ಖಾತೆ ಮಾಡಿಸ್ಕೊಂಡಿರ್ತಾರಲ್ಲ ಆ ದಾಖಲೆಯನ್ನು ಕೂಡ ಪ್ರೊಡ್ಯೂಸ್ ಮಾಡ್ಬೋದು ಒಟ್ಟಾರೆಯಾಗಿ ನಾನು ಅದೇ ಕ್ಷ ಒಂದು ವ್ಯಾಪ್ತಿಯಲ್ಲಿ ಕ್ಷೇತ್ರದ ವ್ಯಾಪ್ತಿಯಲ್ಲೇ ವಾಸ ಮಾಡ್ತಿರೋನು ಅಂತೇಳಿ ನನ್ನ ವಾಸಸ್ಥಳವನ್ನು ದೃಢೀಕರಿಸುವಂಥ ಫೋಟೋ ಐಡೆಂಟಿಟಿ ಇರುವಂತಹ ಯಾವುದಾದರೂ ಹನ್ನೆರಡು ಅವರೇ ನಿಗದಿಪಡಿಸಿದ್ದಾರೆ ಆ ಹನ್ನೆರಡು ಐ ಡಿ ಕಾರ್ಡ್ಗಳಲ್ಲಿ ಯಾವುದಾದರೂ ಒಂದು ಗುರುತಿನ ಪತ್ರ ಎನಿಥಿಂಗ್ ಕಾರ್ಡೇ ಆಗಬೇಕು ಅಂತೇನಿಲ್ಲ ಆದರೆ ಅದು ಇಟ್ ಶುಡ್ ಬಿ ಎನ್ಶೋರ್ಡ್ ಬೈ ದ ಗೌರ್ಮೆಂಟ್ ಸರ್ಕಾರದಿಂದ ಅಧಿಕೃತವಾಗಿ ಮಾನ್ಯತೆ ಪಡೆಯಲ್ಪಟ್ಟದ್ದು ಅದು ವೋಟರ್ ಐ ಡಿ ಆಗ್ಬಹುದು ಪ್ಯಾನ್ ಕಾರ್ಡ್ ಆಗ್ಬಹುದು ಡ್ರೈವಿಂಗ್ ಲೈಸೆನ್ಸ್ ಆಗ್ಬಹುದು ಪಾಸ್ಪೋರ್ಟ್ ಆಗಿರ್ಬೋದು ಅದು ಸರ್ಕಾರಿಯ ಅಧಿಕೃತ ಮುದ್ರೆಯನ್ನ ಹೊಂದಿರುವಂತದ್ದು ಅದು ಖಚಿತ ಆಗುತ್ತೆ ವಿವಿ ಪ್ಯಾಟ್ ಬನ್ನಿ ಸರ್ ಅಲ್ಲಿಂದ ನೆಕ್ಸ್ಟ್ ಬರೋಣ ಆಯ್ತು ನೀವು ಹೇಳ್ದಂಗೆ ಇದು ಎನ್ಶೂರ್ ಆಯ್ತು ಒಳಗೆ ಹೋಗ್ತಿವಿ ಪ್ರತಿ ಮತಗಟ್ಟೆಯಲ್ಲೂ ಕೂಡ ನಾಲ್ಕು ಜನ ಅಧಿಕಾರಿಗಳಿರ್ತಾರೆ ಹೊರಗಡೆ ಕಾವಲು ಕಾಯುವಂಥ ಪೊಲೀಸ್ನವರು ಅವ್ರ ಜೊತೆ ಒಳಗಡೆ ಹೋದ ತಕ್ಷಣ ಥರ್ಡ್ ಪೋಲಿಂಗ್ ಆಫೀಸರ್ ಸೆಕೆಂಡ್ ಪೋಲಿ ಪೋಲಿಂಗ್ ಆಫೀಸರ್ ಪ್ರಿಸೈಡಿಂಗ್ ಪೋ ಆಫೀಸರ್ ಹೀಗೆ ನಾಲ್ಕು ಜನ ಅಧಿಕಾರಿಗಳು ಪ್ರತಿ ಮತಗಟ್ಟೆಯಲ್ಲೂ ಇರ್ತಾರೆ ನಾವು ನಮ್ಮ ಮ ಮತಗಟ್ಟೆ ಸಂಖ್ಯೆ ಯಾವುದು ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ಸರ್ತಿ ಸಾಲಿನಲ್ಲಿ ನಿಂತ್ಕೋಬೇಕು ಸರ್ತಿ ಸಾಲಿನಲ್ಲಿ ನಿಂತ್ಕೊಂಡು ಹೋದ ತಕ್ಷಣ ಮೊದಲು ನಾವೇನು ಚೀಟಿ ತೊಗೊಂಡೋಗಿರ್ತೀವಿ ಅದನ್ನು ಮೊದಲಿಗೆ ಫಸ್ಟ್ ಪೋಲಿಂಗ್ ಆಫೀಸರ್ ಯಾರಿರ್ತಾರೆ ಅವರು ನಮ್ಮ ಮತದಾರರ ಪಟ್ಟಿಯಲ್ಲಿ ಇರುವಂಥ ಹೆಸರು ಹಾಗೂ ನಮ್ಮ ಹೆಸರು ಎರಡನ್ನೂ ಟ್ಯಾಲಿ ಮಾಡ್ತಾರೆ ಅವರು ನಾವು ಯಾವ್ದಾದ್ರು ದಾಖಲೆಗಳನ್ನ ತೋರಿಸ್ತೀವಿ ಅದನ್ನು ಕೂಡ ಅವರು ಪರಿಶೀಲನೆ ಮಾಡ್ತಾರೆ ಸೊ ಅವ್ರಿಗೆ ಎನ್ಶ್ಯೂರ್ ಆಗಬೇಕು ಹೀ ಶುಡ್ ಎನ್ಶೂರ್ ಹೌದು ಇವನೇ ಮತದಾರ ಅಂತ ಕ್ಲಿಯರ್ ಆದ ಮೇಲೆ ಅವರು ಪಕ್ಕದಲ್ಲಿರುವಂಥ ಸೆಕೆಂಡ್ ಪೋಲಿಂಗ್ ಆಫೀಸರ್ ಹತ್ರ ಕಳಿಸ್ತಾರೆ ಸೆಕೆಂಡ್ ಪೋಲಿಂಗ್ ಆಫೀಸರ್ ಅಲ್ಲಿರುವಂಥ ಒಂದು ದಾಖಲೆ ಇರಿದೆ ಮೊದಲೆಲ್ಲ ಆ ಬ್ಯಾಲೆಟ್ ಪೇಪರ್ ಬರೋದು ಆ ಬ್ಯಾಲೆಟ್ ಪೇಪರ್ ನ ಮೇಲ್ಭಾಗದಲ್ಲಿ ಸೈನ್ ಹಾಕಿಸ್ಕೊಳೋರು ಇಲ್ಲಾಂದ್ರೆ ಅಲ್ಲೇ ಹೆಬ್ಬೆಟ್ ಹಾಕಿಸ್ಕೊಳ್ಳೋರು ಈಗಲೂ ಕೂಡ ಹೆಬ್ಬೆಟ್ಟು ಅಥವಾ ಸಿಗ್ನೇಚರ್ಗೆ ಅಲ್ಲಿ ಅವಕಾಶ ಇದೆ ಅವಕಾಶ ಒಂದು ಸ್ಲಿಪ್ ಅವರು ಆ ಸ್ಲಿಪ್ ಜೊತೆಗೆ ನಮ್ಮ ಬೆರಳಿಗೆ ಶಾಯಿಯನ್ನು ಹಾಕುವಂಥ ಕೆಲಸ ಸೈನ್ ಹಾಕಿಸ್ಕೊಂಡು ಆ ಸ್ಲಿಪ್ ತಗೊಂಡು ನಂತರ ನಾವು ಆ ಮತಗಟ್ಟೆ ಆವರಣಕ್ಕೆ ಹೋಗ್ತೀವಿ ಏನು ಕ್ಲೋಸ್ಡ್ ಇರುತ್ತಲ್ಲ ಆ ಎನ್ಕ್ಲೋಸರ್ ಆವರಣಕ್ಕೆ ಹೋಗುವಂತದ್ದು ಅಲ್ಲಿ ಮೊದಲನೇ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಏನು ಇ ವಿ ಎಂ ಇರುತ್ತೆ ಇ ವಿ ಎಂ ಪಕ್ಕದಲ್ಲೇ ಈ ವಿ ಪ್ಯಾಟ್ ನ ಕೂಡ ಫಿಕ್ಸ್ ಮಾಡಿರ್ತಾರೆ ನಂತರ ಅಲ್ಲಿ ಲಿಸ್ಟ್ ಇರುತ್ತೆ ಹನ್ನೆರಡು ಜನ ಅಭ್ಯರ್ಥಿಗಳಿಗೆ ಒಂದು ಇ ವಿ ಎಂ ಹನ್ನೆರಡಕ್ಕಿಂತ ಜಾಸ್ತಿ ಆದ್ರೆ ಎರಡನ ಜೋಡಣೆ ಮಾಡಿರ್ತಾರೆ ಎರಡು ಇರುತ್ತೆ ಹನ್ನೆರಡು ಒಂದ್ ಲಿಸ್ಟ್ ಹನ್ನೆರಡು ಅಷ್ಟೇ ಸಾಧ್ಯ ಆಗೋದು ಪಕ್ಕದಲ್ಲಿ ಇನ್ನೊಂದು ಅಟ್ಯಾಚ್ ಮಾಡಿರ್ತಾರೆ ಹನ್ನೆರಡಕ್ಕೆ ಅಭ್ಯರ್ಥಿಗಳ ಸಂಖ್ಯೆ ಜಾಸ್ತಿ ಇದ್ರೆ ಮೊದಲು ನೀವು ಸಾವಧಾನವಾಗಿ ಯು ಕ್ಯಾನ್ ಟೇಕ್ ಎನಿ ಆಫ್ ಯುವರ್ ಟೈಮ್ ಆ ಥರ ಏನಿಲ್ಲ ಅರ್ಜೆಂಟ್ ಇಲ್ಲ ಜೊತೆಗೆ ತೀರಾ ನಮಗೆ ಕೆಲವರಿಗೆ ಕಣ್ಣು ಕಾಣಲ್ಲ ಮತ್ತೊಂದಾಗಲ್ಲ ಅಂತಾರೆ ಸಹಾಯಕರನ್ನು ಕೂಡ ಜೊತೆ ಕರ್ಕೊಂಡು ಹೋಗೋದಕ್ಕೆ ಅವಕಾಶ ಇದೆ ಅಥವಾ ನಿಮ್ಮಲ್ಲಿ ಸಹಾಯಕರು ಯಾರೂ ಬರಲಿಲ್ಲ ಅಂತಂದರೆ ಮತಗಟ್ಟೆ ಅಧಿಕಾರಿಯನ್ನೇ ನೀವು ಸಹಾಯಕ್ಕೆ ಕರಿಬಹುದು ಆದರೆ ಆ ಮತಗಟ್ಟೆ ಅಧಿಕಾರಿಯಾಗಲಿ ಅಥವಾ ನಿಮ್ಮ ಜೊತೆ ಹೋಗಿರುವಂಥ ಸಹಾಯಕ ಆಗಲಿ ನೀವು ಇದಕ್ಕೆ ಒತ್ತು ಅಂತ ಅವ್ನು ಹೇಳೋ ಆಗಿಲ್ಲ ಕರೆಕ್ಟ್ ಇಟ್ ಈಸ್ ಕಂಪಲ್ಸರಿ ನಂತರ ಎಸ್ ಆ ಇ ವಿ ಎಮ್ನಲ್ಲಿ ನೀವು ಅಭ್ಯ ಮೊದಲಿಗೆ ಈ ಕ ಒಂದು ಕಡೆ ಪಕ್ಕದಲ್ಲಿ ಸಂಖ್ಯೆ ಇರುತ್ತೆ ಅದರ ಪಕ್ಕದಲ್ಲಿ ಹೆಸರಿರುತ್ತೆ ಹೆಸರಿನ ಪಕ್ಕದಲ್ಲಿ ಅವರಿಗೆ ಚಿಹ್ನೆ ಇರುತ್ತೆ ಏನು ಚಿಹ್ನೆ ಕೊಡುತ್ತಲ್ಲ ಪಕ್ಷದ್ದು ಮತ್ತೊಂದೋ ಮಗದೊಂದೋ ಚಿಹ್ನೆ ಇರುತ್ತೆ ಚಿಹ್ನೆಯ ಪಕ್ಕದಲ್ಲಿ ನೀಲಿ ಬಣ್ಣದ ಒಂದು ಬಟನ್ ಇರುತ್ತೆ ಸರಿ ಇಷ್ಟನ್ನ ಗಮನಿಸ್ಕೊಳ್ಳಿ ನಂತರ ಅದನ್ನು ಡಿಟೈಲ್ ಆಗಿ ನೋಡಬೇಕು ನಿಮ್ಮ ಆಯ್ಕೆ ಟಾಮ್ ಡಿಕ್ ಅಂಡ್ ಹ್ಯಾರಿ ಯಾರು ಬೇಕಾರೋ ಹಾಕೊಳ್ಳಿ ಬೈ ಚಾನ್ಸ್ ನಲ್ಲಿರೋ ಅಷ್ಟು ಅಭ್ಯರ್ಥಿಗಳ ಪೈಕಿ ನನಗೆ ಯಾರು ಇಷ್ಟ ಇಲ್ಲ ನೋಟ ಒತ್ತಬಹುದು ಎಸ್ ಕೊನೆಯಲ್ಲಿ ಕೆಳಭಾಗದಲ್ಲಿ ನೋಟ ಇದೆ ನನ್ ಆಫ್ ದ ಅಬೌವ್ ನನಗೆ ಯಾರು ಇಷ್ಟ ಇಲ್ಲ ನೀವು ಆ ನೋಟವನ್ನು ಒತ್ತಬಹುದು ಆದರೆ ಹಾಂ ಚಂದ ಮೊಬೈಲ್ ಫೋನ್ ತಗೊಂಡ ಸರ್ ಹಾ ಮತಗಟ್ಟೆ ಒಳಗೆ ನೀವು ಫೋಟೋ ತಗೊಂಡ್ಬಿಡ್ತೀನಿ ಒಳಗಡೆ ಹೋಗಿ ಅವಕಾಶ ಇಲ್ಲ ಫೋಟೋ ತಗೊಳಕಲ್ಲ ಅವಕಾಶ ಇಲ್ಲ ತುಂಬಾ ಜನ ಕೆಲಸ ಮಾಡಿ ತಾನೇ ಹಿಂಗೆ ಕೈ ಇಟ್ಕೊಂಡು ಫೋಟೋ ಮಾಡ್ತಾರೆ ಅದಕ್ಕೆ ಅವಕಾಶ ಇಲ್ಲ ಮೊಬೈಲ್ ಫೋನ್ ಸ್ವಿಚ್ ಆಫ್ ಮಾಡಿ ಜೋಬರ್ ಇಟ್ಕೊಂಡು ಹೋದ್ರೆ ಯಾರು ನಿಮ್ ಕೇಳಲ್ಲ ಈ ಅನಿವಾಸಿ ಭಾರತೀಯರಿಗೆ ನೋಡಿ ಅನಿವಾಸಿ ಭಾರತೀಯರು ಭಾರತದ ಮತದಾರರಾಗಿದ್ದಾರೆ ಹೆಚ್ಚಿನ ಅನಿವಾಸಿ ಭಾರತೀಯರು ವಿದೇಶಗಳಲ್ಲಿ ಹೋಗಿರ್ತಾರೆ ಅಲ್ಲಿಯ ಗ್ರೀನ್ ಕಾರ್ಡ್ ತಗೊಂಡಿರ್ತಾರೆ ಅಲ್ಲಿ ಸೆಟ್ಲ್ ಆಗಿರ್ತಾರೆ ಅವರಿಗೆ ಅವಕಾಶ ಇಲ್ಲ ಯಾರು ಭಾರತದ ಪೌರರಾಗಿರ್ತಾರೋ ಬಹಳ ಜನ ಅಲ್ಲಿ ಅಲ್ಲಿ ವಿದ್ಯಾರ್ಥಿಗಳಾಗೋ ಮತ್ತೊಬ್ಬ ಹೋಗಿರ್ತಾರಲ್ಲ ಕೆಲಸ ಮಾಡೋರು ಉದ್ಯೋಗಸ್ಥರು ವಿದ್ಯಾರ್ಥಿಗಳು ಸುಮಾರು ಜನ ಇದ್ದಾರೆ ಅಮೆರಿಕನ್ ಪ್ರೆಸಿಡೆಂಟ್ ಎಲೆಕ್ಷನ್ ಶಿಪ್ ಅಲ್ಲಿ ಆದ್ರೆ ಆನ್ಲೈನ್ ವೋಟಿಂಗ್ ಅವಕಾಶ ಇದೆ ಚಂದನ್ ಭಾರತದಲ್ಲಿ ಇನ್ನೂ ಕೂಡ ನಾವು ಆನ್ಲೈನ್ ವೋಟಿಂಗ್ ಗೆ ಇನ್ನೂ ಬಂದಿಲ್ಲ ಆಗಿತ್ತು ಆದ್ರೆ ಇನ್ನೊಂದೇನೋ ಮಾಡಬಹುದಾಗಿತ್ತು ಅಂದ್ರೆ ಎಲೆಕ್ಷನ್ ಕಮಿಷನ್ ಅಲ್ಲೇ ಮತಗಟ್ಟೆಗಳು ಸ್ಥಾಪನೆ ಮಾಡೋದಕ್ಕೆ ಒಂದು ಅವಕಾಶ ಕೊಡಬಹುದಾಗಿತ್ತು ಅಮೆರಿಕಾದಲ್ಲೂ ಅಮೆರಿಕಾದ ಪ್ರೆಸಿಡೆನ್ಸಿ ಎಲೆಕ್ಷನ್ ಅವಕಾಶ ಇದೆ ಭಾರತ ಸೇರಿದಂತೆ ಬಹುತಾ ಬಹುತೇಕ ದೇಶಗಳಲ್ಲಿ ಅವರು ಅಲ್ಲಲ್ಲೇ ಮತಗಟ್ಟೆಗಳನ್ನೂ ಕೂಡ ಆನ್ಲೈನ್ ಜೊತೆಗೆ ಮತಗಟ್ಟೆಗಳನ್ನ ಕೂಡ ಸ್ಥಾಪನೆ ಮಾಡ್ತಾರೆ ಸೊ ಆತರ ಏನಾದ್ರು ಮಾಡ್ಬೋದಾಗಿತ್ತು ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಅವಕಾಶ ಇಲ್ಲ ಇಲ್ಲೇ ಇಲ್ಲೇ ತಮ್ಮ ಒಂದು ಮತವನ್ನ ಚಲಾಯಿಸಬೇಕಾಗುತ್ತೆ ಕೊನೆಯದಾಗಿ ಹೇಳಬೇಕು ಪ್ಯಾಟ್ ಬಗ್ಗೆ ನಾವು ಹೇಳಲೇಬೇಕು ವಿವಿ ಪ್ಯಾಟ್ ಅಲ್ಲಿ ನೀವು ಅವಾಲೆ ಹೇಳಿದ್ರಿ ಕಾಣಿಸುತ್ತೆ ಜೊತೆಗೆ ನಾವ್ ಯಾರಿಗೆ ಒತ್ತಿರ್ತೀವೋ ಏಳು ಸೆಕೆಂಡ್ಗಳಲ್ಲಿ ಏಳು ಸೆಕೆಂಡ್ ಕಾಲ ಅದು ಆ ಗ್ಲಾಸ್ ಅಲ್ಲಿ ಪ್ರದರ್ಶಿತ ಆಗುತ್ತೆ ಅದನ್ನ ನೋಡ್ಕೊಳ್ಳಿ ನೀವು ಒತ್ತಿರದೇ ಅಲ್ಲಿ ಕರೆಕ್ಟಾಗಿ ಬಂದಿದ್ಯಾ ಬಂದಿದೆಯಾ ಅನ್ನೋದನ್ನ ನಾವು ಎನ್ಶೂರ್ ಮಾಡ್ಕೋಬೇಕು ಒಂದು ಚೀಟಿ ಹೋಗಿ ಡಬ್ದೊಳಗೆ ಬೀಳುತ್ತೆ ನಂಗೆ ಆ ಚೀಟಿ ಕೊಡಿದ್ರೆ ಖಂಡಿತ ಅವ್ರು ಕೊಡೋದಿಲ್ಲ ಕೊಡಲ್ಲ ಮುಂದೆ ಕೌಂಟಿಂಗ್ ಟೈಮಲ್ಲಿ ಆ ವಿ ವಿ ಪ್ಯಾಟಿಂದ ಇಂದ ಆ ಸ್ಲಿಪ್ಗಳನ್ನು ಹಾಗೂ ಒಟ್ಟು ಕೌಂಟಿಂಗ್ ಅದನ್ನ ಬೇಕಾದ್ರೆ ಟ್ಯಾಲಿ ಮಾಡೋದಕ್ಕೆ ಅವರು ಅಭ್ಯರ್ಥಿಗಳೇನಾದ್ರು ಕೇಳಿದ್ರೆ ಆಗ ಟ್ಯಾಲಿ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಎರಡು ಥರ ಇದೆ ಚಂದನ್ ಒಂದು ಚಾಲೆಂಜ್ ವೋಟು ಇನ್ನೊಂದು ಟೆಂಡರ್ ವೋಟ್ ಅಂತ ಚಾಲೆಂಜ್ ವೋಟ್ ಅಂತಂದರೆ ಬೈ ಚಾನ್ಸ್ ಈಗ ನಾನು ಯಾವುದೋ ಒಂದು ಐಡೆಂಟಿಫಿಕೇಶನ್ ಕಾರ್ಡ್ ತೊಗೊಂಡೋಗಿರ್ತೀನಿ ಮತದಾರ ಹೆಸರಲ್ಲಿ ಸಮ ಏನೋ ಲೋಪದೋಷ ಆಗಿರುತ್ತೆ ಅಡ್ರೆಸ್ ವ್ಯತ್ಯಾಸ ಆಗಿರುತ್ತೆ ಅಲ್ಲಿರುವಂಥ ಪೋಲಿಂಗ್ ಆಫೀಸರು ಅಥವಾ ಮತಗಟ್ಟೆ ಏಜೆಂಟ್ಗಳು ಕೂತಿರ್ತಾರಲ್ಲ ಪಕ್ಷಗಳ ಏಜೆಂಟ್ಗಳು ಅವರು ಇಲ್ಲ ರೀ ಇವರು ವೋಟರ್ ಅಲ್ಲ ಅಂತಾರೆ ಅಂತ ಸಂದರ್ಭದಲ್ಲಿ ನನ್ನ ನಾನು ವೋಟರ್ ಅಂತ ಹೇಳಿ ಚಾಲೆಂಜ್ ಮಾಡೋದಕ್ಕೆ ಅವಕಾಶ ಇದೆ ಆಗ ನಾವು ಅಲ್ಲಿರುವಂತಹ ಆಫೀಸರ್ ಆಫೀಸರ್ಗೆ ಇಲ್ಲ ರೀ ನಾನು ವೋಟ್ ಹಾಕಲೇಬೇಕು ನಂದೇ ವೋಟು ಅಂತ ಹೇಳಿದಾಗ ಅವರು ಒಂದು ಫಾರಂ ಕೊಡ್ತಾರೆ ಫಾರಂ ನಂಬರ್ ಫೋರ್ಟೀನ್ ಅಂತ ಆ ಫಾರ್ಮ್ ನ ಫಿಲ್ಅಪ್ ಮಾಡಿ ಎಲಾಕ್ ಇ ವಿಮ್ ಅಲ್ಲಿ ವೋಟ್ ಮಾಡೋದಕ್ಕೆ ಅವಕಾಶ ಇಲ್ಲ ಪ್ರತ್ಯೇಕವಾದಂತ ಬ್ಯಾಲೆಟ್ ಪೇಪರ್ ಕೊಡ್ತಾರೆ ಆ ಬ್ಯಾಲೆಟ್ ಪೇಪರ್ ವೋಟ್ ಮಾಡಿ ಅದನ್ನ ಸೀಲ್ ಮಾಡಿದ ಕವರ್ ನಲ್ಲಿ ಇಟ್ಕೊಂಡು ಅದನ್ನ ಪ್ರಿಸೈಡಿಂಗ್ ಆಫೀಸರ್ ಕೈಗೆ ಕೊಡ್ಬೇಕಾಗತ್ತೆ ಎರಡನೇದು ಟೆಂಡರ್ ವೋಟ್ ಟೆಂಡರ್ ವೋಟ್ ಸಮಸ್ಯೆ ಏನು ನಾನೀಗ ಮತಗಟ್ಟೆಗೆ ಹೋಗ್ತೀನಿ ನಾನ್ ವೋಟ್ ಇನ್ಯಾರೋ ಮಾಡೋಗ್ಬಿಟ್ಟ್ತಾನೆ ಕಳ್ಳ ಹೌದು ನಾನು ಚಾಲೆಂಜ್ ಇಲ್ಲಪ್ಪ ನನ್ನ ವೋಟೆ ಇದು ಅದಂಗೆ ಅವನ ಮಾಡೋಗ್ತಾನೆ ನನ್ತ್ರ ಎಲ್ಲ ನೋಡಿ ಆಧಾರಗಳಿದೆ ಆಧಾರಗಳೆಲ್ಲ ತೋರಿಸ್ತೀನಿ ಅವ್ರ್ ಹೇಳ್ತಾರೆ ಇಲ್ಲ ಸ್ವಾಮಿ ನೋಡಿ ಸೈನಾಕ್ ಕುಟ್ಟು ಹೋಗ್ಬಿಡ್ಯಾರ ಅವರು ಅಂತ ಸಂದರ್ಭದಲ್ಲಿ ಟೆಂಡರ್ ವೋಟ್ಗೆ ಅವಕಾಶ ಇದೆ ನಾವು ಪ್ರೆಸೈಡಿಂಗ್ ಆಫೀಸರ್ನ ಕೇಳ್ಬೋದು ನಾನು ಟೆಂಡರ್ ವೋಟ್ ಮಾಡ್ತೀನಿ ಆ ಪ್ರಕಾರ ಹತ್ತು ರೂಪಾಯಿನ ಟೆಂಡರ್ ಆಗಿ ಕಟ್ಟಬೇಕಾಗತ್ತೆ ಹತ್ತು ರೂಪಾಯಿ ಶುಲ್ಕವನ್ನ ಕಟ್ಟಿಸ್ಕೊಂಡು ಸೇಮ್ ಹೌದು ಇದೆ ತರ ಫಾರ್ಮ್ ಕೊಡ್ತಾರೆ ಆ ಚುನಾವಣಾ ಒಂದು ಭರ್ತಿನ ನಾವು ಮಾಡಬೇಕು ನಮಗೆ ಐಡೆಂಟಿಫಿಕೇಶನ್ ಪ್ರೂವ್ ಮಾಡಬೇಕು ಅದಾದ್ಮೇಲೆ ಅದು ಕೂಡ ಬ್ಯಾಲೆಟ್ ಸಪರೇಟ್ ಆಗಿ ಮಾಡಿ ಒತ್ತಿ ಅವರು ಹಾಕೊಂಡು ಸರ್ ಲಾಸ್ಟ್ ಲಾಸ್ಟ್ ಈಗ ನಮ್ಮ ಟೆಕ್ನಿಕಲ್ ಟೀಮ್ ಹೇಳ್ತಾ ಇದೆ ಮೂವತ್ತು ಸೆಕೆಂಡ್ ಇದೆ ಅಂತ ಪಟ್ ಅಂತ ಹೇಳಿ ಸರ್ ಲಾಸ್ಟ್ ಏನಂತೀರಿ ಒಟ್ಟಿಯಾಗಿ ನಮ್ಮ ಹಕ್ಕು ಐದು ವರ್ಷಕ್ಕೊಮ್ಮೆ ಸಿಗುವಂತ ಈ ಹಕ್ಕನ್ನ ಚಲಾವಣೆ ಮಾಡಬೇಕು ಯಾವುದೇ ಆಮಿಷಗಳಿಗೆ ಒಳಗಾಗದಂತೆ ಅರ್ಹರಿಗೆ ನೀವು ಮತದಾನವನ್ನ ಮಾಡಿ ನಿಮ್ಗೆ ಯಾರು ಅರ್ಹರು ಅಂತಾರೋ ಅವ್ರಿಗೆ ಮಾಡಿ ದುಡ್ಡು ಇಲ್ಲ ಪಂಚಾಯತ್ ನೋಟಾಗೆ ಮಾಡಿ ಆದ್ರೆ ಯಾರೋ ಹೇಳ್ತಿದ್ರು ಫಿಫ್ಟಿ ಪರ್ಸೆಂಟ್ ನೋಟ ಓಟ್ ಆಗಿಬಿಟ್ರೆ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ ಅಂತ ಖಂಡಿತ ಇಲ್ಲ ಆ ಚುನಾವಣಾ ನಿಯಮಾವಳಿಗಳಿಗೆ ತಿದ್ದುಪಡಿ ತಂದಿದ್ದಾರೆ ಫಿಫ್ಟಿ ಪರ್ಸೆಂಟ್ ನೋಟ ಆದ್ರೂ ಮರು ಚುನಾವಣೆ ಆಗದಲ್ಲಿ ಅಲ್ಲಿರೋರಿಗೆ ನಿಂತ್ಕೊಳ್ಳೋರ್ಗೆ ನಿಷೇಧ ಆಗದಾ ಆ ಏನು ಆಗೋದಿಲ್ಲ ಆದ್ರೆ ನಿಮ್ ನ ಫ್ರಾಂಚೈಸ್ ಮಾಡ್ಬೋದು Thank you for the wonderful information, Arunji. Thank you very much. Namaskaram.